ನಮಸ್ತೆ ಎಲ್ಲರಿಗೂ, ವಿಜಿಸ್ ಖಜಾನಾಗೆ ಸ್ವಾಗತ. ನಾನು ವಸುಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಸ್ಪೆಷಲ್ ಆಗಿರುವಂತಹ ಒಂದು ಹಲ್ವಾನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವತ್ತೂ ಮಾಡಿರ್ಲಿಕ್ಕಿಲ್ಲ, ಹಾಗಾಗಿ ಈ ಹಲ್ವಾನ ಯಾವ ರೀತಿ ಮಾಡ್ತಾ ಇದ್ದೀನಿ, ಏನೇನು ಸಾಮಗ್ರಿಗಳನ್ನ ಹಾಕೊಳ್ತಾ ಇದ್ದೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ. ಇವಾಗ ಅದ್ರ ಬುಡಾನ ಕಟ್ ಮಾಡಿಬಿಟ್ಟು ಅದರ ಸಿಪ್ಪೆನ ತೆಗೆಯೋಣ. ನೋಡಿ, ಸಿಪ್ಪೆನ ತೆಗೆದುಕೊಳ್ತಾ ಇದ್ದೀನಿ ಈ ಥರ. ನೋಡಿ, ಎಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಕಟ್ ಮಾಡಿಕೊಂಡು ಅದ್ರ ತಿರುಳಿನ ಭಾಗ ಬೀಜನೆಲ್ಲ ಸಪರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಅದ್ರ ಎಲ್ಲ ತಿರುಳನ್ನು ಕೂಡ ತೆಗಿಬೇಕಾಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಹುಳಿ ಆಗೋ ಚಾನ್ಸಸ್ ಇದೆ ಅಲ್ವಾ. ಇವಾಗ ಇದನ್ನ ಚೆನ್ನಾಗಿ ತೊಳೆದು ತಗೊಂಡ್ ಬಂದಿದ್ದೀನಿ. ಇವಾಗ ಇದನ್ನ ತುರಿದ್ಕೊಳ್ಳೋಣ. ನೀವು ಸ್ವಲ್ಪ ದೊಡ್ಡ ತುರಿ ಆಗೋ ತರ ತುರಿಮಣಿ ಇದ್ರೆ ಅದರಲ್ಲೂ ಕೂಡ ತುರಿದ್ಕೊಳ್ಬಹುದು. ನೋಡಿ, ಎಲ್ಲ ಪೀಸ್ಗಳನ್ನು ಕೂಡ ಈ ತರ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಇಷ್ಟು ತುರಿ ಸಿಕ್ಕಿದೆ ಇವಾಗ. ಇವಾಗ ಇದನ್ನ ಮೆಜರ್ ಮಾಡ್ಕೊಳ್ಳೋಣ, ಯಾಕಂದ್ರೆ ನಮ್ಗೆ ಬೆಲ್ಲ ಹಾಕೋವಾಗ ಈಸಿ ಆಗತ್ತೆ ಅಂತ. ನೋಡಿ, 2 ಕಪ್ ಆಗೋಷ್ಟು ತುರಿ ಸಿಕ್ಕಿದೆ ನಮ್ಗೆ. ಇವಾಗ ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಇವಾಗ ನಾನೊಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ. ನೀವು ಯಾವ್ದ್ರಲ್ಲಿ ಹಲ್ವಾ ಮಾಡ್ತಿರೋ ಆ ಪಾತ್ರೆನ ತಗೊಳ್ಳಿ. ಇದಕ್ಕೆ 1-1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಕರಗಿದ್ಮೇಲೆ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕೆಂಪಗಾದ್ಮೇಲೆ ಬಾದಾಮಿನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. 1-8 ಬಾದಾಮಿನ ತಗೊಂಡಿದ್ದೀನಿ ನಾನು. ಇದು ಕೂಡ ಚೆನ್ನಾಗಿ ಕೆಂಪಗಾದ್ಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ತುಪ್ಪಕ್ಕೇನೆ ಈ 2 ಕಪ್ ಆಗೋಷ್ಟು ಮಂಗಳೂರು ಸೌತೆಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಮಂಗಳೂರು ಸೌತೆಕಾಯಿ ತುಂಬಾ ನೀರಿನಂಶ ಇರೋದ್ರಿಂದ ನಾವು ಫ್ರೈ ಮಾಡ್ಕೊಳ್ಳೋವಾಗ ತುಂಬಾ ನೀರಿನಂಶ ಬಿಟ್ಕೊಳ್ಳುತ್ತೆ ಅದು, ಹಾಗಾಗಿ ತುಂಬಾ ಬೇಗ ಬೇಯುತ್ತೆ ಕೂಡ. ನೋಡಿ, ಒಂದ್ಸತಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಮುಚ್ಚಿಟ್ಕೊಂಡು ಒಂದು 5-6 ನಿಮಿಷ ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ಈ ತರ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದು ಬಿಡ್ಬೋದು. ಈ ಮಂಗಳೂರು ಸೌತೆಕಾಯಿ ತುರಿ ಬೇಯೋಕೆ ಅದು ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ, ನಾನೇನು ಸಪರೇಟಾಗಿ ಎಕ್ಸ್ಟ್ರಾ ನೀರು ಹಾಕಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮಿಲ್ಕ್ ಪೌಡರ್ ಇಲ್ಲ ಅಂದ್ರೆ ನೀವು ಹಾಲನ್ನು ಕೂಡ ಸೇರಿಸ್ಕೋಬಹುದು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟುಗಳು ಇಲ್ಲದೆ ಇರೋ ತರ. ಹಾಲಿನ ಪುಡಿ ಹಾಕೊಂಡ್ರೆ ಸ್ವಲ್ಪ ಗಂಟಾಗುತ್ತೆ. ಇವಾಗ ನಾನು ಇದಕ್ಕೆ 1/2 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ, ಅಂದ್ರೆ ನಾನೇ ಪುಡಿ ಮಾಡ್ಕೊಂಡಿರೋ ಬೆಲ್ಲ. 2 ಕಪ್ ಮಂಗಳೂರು ಸೌತೆಕಾಯಿ ತುರಿಗೆ 1/2 ಕಪ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ. ಈ ಮೆಜರ್ಮೆಂಟ್ ಅಲ್ಲಿ ಬೆಲ್ಲ ಹಾಕೊಂಡ್ರೆ ಸ್ವೀಟ್ ಕರೆಕ್ಟ್ ಆಗಿರುತ್ತೆ, ನಿಮಗೆ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವಾಗ ಚೆನ್ನಾಗಿ ಎಲ್ಲ ಬೆಲ್ಲ ಕರಗಿದ್ಮೇಲೆ ಏಲಕ್ಕಿ ಪೌಡರ್ನ ಸ್ವಲ್ಪ ಹಾಕೊಂಡಿದ್ದೀನಿ. 1/4 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಾನು. ಒಂದ್ಸತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕೊನೆಯದಾಗಿ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ.
ಮಂಗಳೂರು ಸೌತೆಕಾಯಿ ತುಂಬಾ ಸುಲಭವಾಗಿ ಎಲ್ಲ ಕಡೆ ಸಿಗೋದ್ರಿಂದ ಅದರ ಹಲ್ವಾನ ಮಾಡಿ ತೋರಿಸಿದ್ದೀನಿ. ಇವತ್ತು ಜ್ಯೂಸಿ ಜ್ಯೂಸಿ ಆಗಿರೋ ಮಂಗಳೂರು ಸೌತೆಕಾಯಿ ಹಲ್ವಾ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.